ಮಂಗ್ಳೂಪುರ್ ಅನ್ನೋ ಒಂದು ಸಿಟಿ ಇತ್ತು. ಅಲ್ಲಿ ಬಹಳಷ್ಟು ಹೊಸ ಹೊಸ ಸ್ಕೂಲ್ ಮತ್ತೆ ಹಾಸ್ಪಿಟಲ್ಸ್ ಆಗ್ತಿದ್ವು. ಅದಕ್ಕೆ ಮಂಗ್ಳೂಪುರಕ್ಕೆ ಜನ ಬರ್ತಾ ಹೋಗ್ತಾ ಇದ್ರು. ಸಿಟಿಯಲ್ಲಿರುವಂತ ಇಂಥ ಬ್ಯುಸಿಯಲ್ಲಿ ಮೂರು ಜನ ಕ್ಲೋಸ್ ಫ್ರೆಂಡ್ಸ್ ಕಾಲೇಜ್ ಹೋಗಿ ಫುಲ್ ಮಜಾ ಮಾಡ್ತಿದ್ರು ಮತ್ತೆ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ರು. ಮೂರು ಜನ ಫ್ರೆಂಡ್ಸ್ ಓದೋದ್ರ ಜೊತೆ ಒಳ್ಳೆ ಅಡ್ವೆಂಚರ್ ಕೂಡ ಮಾಡ್ತಿದ್ರು. ಒಂದೊಂದ್ಸತಿ ಒಬ್ಬೊಬ್ರು ಏನಾದ್ರು ಷರತ್ತಿಡ್ತಿದ್ರು, ಇನ್ನೊಬ್ರು ಒಂದೊಂದು ಚಾಲೆಂಜ್ ಕೊಡ್ತಿದ್ರು. ಮೂರು ಜನ ಒಬ್ಬರಿಗೊಬ್ರು ಒಳ್ಳೊಳ್ಳೆ ಷರತ್ತುಗಳನ್ನೇ ಕೊಡ್ತಾ ಇದ್ರು. ಇವರು ಕಾಲೇಜಲ್ಲಿ ಓದೋದ್ ಬಿಟ್ಬಿಟ್ಟು ಷರತ್ತುಗಳನ್ನ ಹಾಕೊಳ್ತಾ ಇದ್ರು. ಎಷ್ಟೊತ್ತಾಯ್ತು, ನಾವಿನ್ನು ಏನೂ ಮಾಡಿಲ್ಲ. ನಂಗೆ ಹೇಗೆ ಅನ್ನಿಸ್ತಾ ಇದೆ ಅಂದ್ರೆ, ದಾಹ ಆದಾಗ ನೀರು ಬೇಕು ಅಂತ ಅನ್ಸುತ್ತಲ್ಲ, ಆ ರೀತಿ ನಂಗೆ ಅನ್ನಿಸ್ತಾ ಇದೆ. ಏನಪ್ಪ ಇದು, ಮನೆಯಿಂದ ಕಾಲೇಜು, ಕಾಲೇಜಿಂದ ಮನೆಗೆ, ತುಂಬಾ ಬೋರ್ ಅನ್ನಿಸ್ತಾ ಇದೆ. ಮೂರು ಜನ ಮಾತಾಡ್ಕೊಂಡು ಕಾಲೇಜ್ನ ಗಾರ್ಡನ್ ಒಳಗಡೆ ಹೋಗ್ತಾರೆ. ಮೋಹನ್ ಸರಿಯಾಗಿ ಹೇಳ್ತಾ ಇದ್ದಾನೆ, ಜೀವನನೇ ಬರಡು ಭೂಮಿ ರೀತಿ ಆಯ್ತು. ಸಣ್ಣ ಪುಟ್ಟ ಸಾಧನೆಯನ್ನ ಮಾಡಿಬಿಟ್ಟು ನಾವು ಈ ಕಾಲೇಜಲ್ಲೇ ಇದ್ಬಿಡೋಣ. ಒಳ್ಳೆ ಹೆಸರನ್ನ ಸಂಪಾದನೆ ಮಾಡಬೇಕು, ದೊಡ್ಡದಾಗಿ ಸಾಧನೆ ಮಾಡಬೇಕು. ಹೌದು ಹೌದು, ಸಾಧನೆ ಮಾಡಬೇಕು. ಆದರೆ ಸಾಧನೆ ಮಾಡ್ತೀವಂತ ಅಪ್ಪ ಅಮ್ಮ ಕೆಟ್ಟ ಹೆಸರು ತರಬಾರ್ದು. ಕಾಲೇಜಲ್ಲೂ ಮನೆಯಲ್ಲೂ ಸಂತೋಷವಾಗಿದ್ದೀವಿ, ಜಾಸ್ತಿ ಯೋಚನೆ ಮಾಡೋದು ಬೇಡ. ಬೇಸಿಗೆ ಬಹಳಷ್ಟು ಇದ್ದಿದ್ರಿಂದ ಮೋಹನ್ ಎಲ್ರಿಗೂ ಹೇಳ್ತಾನೆ, ನಾನು ನಿಮಗೆ ಒಂದು ಕಂಡೀಷನ್ನ ಹಾಕ್ತೀನಿ, ಆ ಚಾಲೆಂಜನ್ನು ನೀನು ನೆರವೇರಿಸೋಕ್ಕಾಗಲ್ಲ. ಅರೆ ಅದು ಏನು, ನನ್ನಿಂದ ಸಮೀರಿಂದ ಮಾಡೋಕ್ಕಾಗ್ದಿರೋದು? ನಾವು ಕಮ್ಮಿ ಅಲ್ಲ, ನಾವು ಅನ್ಕೊಂಡ್ರೆ ಹಗಲಲ್ಲೇ ಬೆಳ್ದಿಂಗ್ಳನ್ನ ತರಿಸ್ತೀವಿ, ನೈಟಲ್ಲಿ ಸೂರ್ಯ ಬರೋ ಹಾಗೆ ಮಾಡ್ತೀವಿ. ಹಾಂ ಸರಿ, ಅದೇ ನಿಮ್ಮ ಚಾಲೆಂಜ್, ನೀವು ಹೇಳಿದ್ದನ್ನ ಆದರೆ ಮಾಡಿ ತೋರಿಸಿ. ಆ ರೀತಿ ಮಾಡಿಬಿಟ್ರೆ ಒಂದು ವರ್ಷದ ಹೋಮ್ವರ್ಕನ್ನು ನಾನು ನಿಮ್ಗೆ ಮಾಡಿಕೊಡ್ತೀನಿ. ಅಯ್ಯೋ, ಒಂದು ಗತಿಗೋಸ್ಕರ ಈ ರೀತಿ ಹೇಳ್ಬಿಟ್ವಲ್ಲ, ಹಗಲಲ್ಲಿ ಬೆಳ್ದಿಂಗ್ಳು ಬರುತ್ತಾ? ಮನೆಗೆ ಹೋಗಿ ಅಮ್ಮನಿಗೆ ಯೋಚಿಸ್ತಾನೆ, ಆ ಸಮೀರು ನಮ್ಮನ್ನ ಏನಂತ ಅನ್ಕೊಂಡಿದ್ದಾನೆ, ಹಗಲಲ್ಲಿ ಬೆಳ್ದಿಂಗ್ಳು ಬರಲ್ವಾ? ನಾನು ಕಮ್ಮಿ ಅಲ್ಲ, ಹಗಲಲ್ಲಿ ಬೆಳ್ದಿಂಗ್ಳನ್ನ ನಾನು ತರಿಸ್ತೀನಿ. ಅಮ್ಮನ್ ಯೋಚನೆ ಮಾಡ್ತಾ ಇದ್ದಾಗ ಅಮ್ಮನ ತಾತ ಅಲ್ಲಿಗೆ ಬರ್ತಾರೆ. ಹತ್ರ ಬಂದು, ಏನಾಯ್ತಪ್ಪ, ಏನಕ್ಕೆ ಇವತ್ತು ಶಾಂತವಾಗಿದೆಯಾ? ತಾತ, ನಾನು ನನ್ನ ಇಚ್ಛೆಯನ್ನ ಕೇಳಿದ್ರೆ ಅದು ನೆರವೇರೋ ರೀತಿ ಯಾವ್ದಾದ್ರು ಜಾಗ ಇದ್ರೆ ನೀವು ಹೇಳ್ತೀರಾ? ಆ ಜಾಗ ಇದೆ, ಖಂಡಿತ ಇದೆ. ನಮ್ಮ ಊರಿಂದ ಸ್ವಲ್ಪ ದೂರದಲ್ಲಿ ಇಚ್ಛಾದಾರಿ ಅನ್ನೋ ಒಂದು ಟೆಂಪಲ್ ಇದೆ, ನಾನು ಕೇಳ್ದಿನಿ. ಒಳ್ಳೆ ಮನಸ್ಸಿಂದ ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ಕೊಂಡ್ರೆ ಅವರು ಅನ್ಕೊಂಡಿದ್ದು ಹಾಗೆ ನಡೆಯುತ್ತೆ. ನಿಜನಾ ತಾತ? ಹೌದಪ್ಪ. ಅವರ ತಾತ ಹೇಳಿದ್ದನ್ನ ಕೇಳಿ ಅಮನ್ ಬೆಳಿಗ್ಗೆ ಆ ಇಚ್ಛೆ ಪೂರೈಸುವಂತ ದೇವಸ್ಥಾನಕ್ಕೆ ಬರ್ತಾನೆ. ಅಲ್ಲಿ ಅವನು ಅವನ ಸ್ನೇಹಿತ ಸಮೀರ್ನ ಜೊತೆಗೆ ಹೋಗ್ತಾನೆ. ಸಮೀರ್ ಮತ್ತೆ ಅಮನ್ ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ತಾರೆ. ದೇವ್ರೇ, ನಮ್ಮ ಒಂದೇ ಒಂದು ಕೋರಿಕೆಯನ್ನ ನೆರವೇರಿಸು. ನಂಗೂ ಅಷ್ಟೇ ದೇವ್ರೇ, ನನ್ನ ಹತ್ರನೂ ಒಂದು ಸಣ್ಣ ಆಸೆ ಇದೆ. ಸೆಕೆಂಡ್ ಪಿ ಯು ಸಿಯಲ್ಲಿ ನಾನು ಚೆನ್ನಾಗಿ ಸ್ಕೋರ್ ಮಾಡಬೇಕು, ನಮ್ಮನ್ನ ಪಾಸ್ ಮಾಡೋಂತ ಬೇಡ್ಕೊಳಕ್ಕೆ ನಾವಿಲ್ಲಿ ಬಂದ್ವಾ? ಹಾ ಹೇಳು. ಇಬ್ಬರ ಪ್ರಾರ್ಥನೆಯನ್ನು ಕೇಳಿ ದೇವಸ್ಥಾನದಿಂದ ಒಂದು ಧ್ವನಿ ಬರುತ್ತೆ. ಹೇಳಿ ಮಕ್ಳೇ, ಏನಿಚ್ಛೆ ಇದೆ? ದೇವ್ರೇ, ನಮ್ಗೆ ಏನ್ ಬೇಕಂದ್ರೆ ಹಗಲಲ್ಲಿ ಚಂದ್ರ ಬರಬೇಕು. ಹೌದಾ? ಹಗಲಲ್ಲಿ ನಿಮ್ಗೆ ಚಂದ್ರ ಬೇಕಾದ್ರೆ ರಾತ್ರಿ ನಾವು ಟ್ಯೂಬ್ ಲೈಟ್ ಹಚ್ಚೋದಾ? ಸ್ವಾಮಿ, ಬಿಸಿಲು ತುಂಬಾ ಜಾಸ್ತಿ ಇದೆ, ಜನರು ಇದರಿಂದ ತುಂಬಾ ಕಷ್ಟಪಡ್ತಾರೆ, ಅವ್ರು ಸ್ವಲ್ಪ ರೆಸ್ಟ್ ತಗೊಳ್ಳಿ. ಅದು ಹೇಗಂದ್ರೆ, ಸ್ವಲ್ಪ ದಿನಕ್ಕೆ ಬಿಸಿಲೇ ಇಲ್ಲದೆ ರಾತ್ರಿ ಆಗಿರ್ಲಿ, ಇದರಿಂದ ಬಿಸಿಲಿಂದ ಮುಕ್ತಿಗೊಳ್ತೀವಿ. ನಾವು ಏನ್ ಅನ್ಕೊಂಡಿದೀವಿ ಅಂದ್ರೆ, ಸೂರ್ಯ ಸ್ವಲ್ಪ ದಿನ ಪಶ್ಚಿಮಕ್ಕೆ ಹೋಗ್ಬಿಡ್ಲಿ, ಚಂದ್ರ ನಮ್ ಜೊತೆಗೆ ಇರ್ಲಿ. ಅದಕ್ಕೆ ನೀವು ಸ್ವಯಂ ಚಂದ್ರದೇವನ ಹತ್ರನೇ ಮಾತಾಡ್ಬೇಕಾಗತ್ತೆ. ಇದನ್ನೆಲ್ಲ ನೋಡಿ ಚಂದ್ರ ಪ್ರಕಟನಾಗ್ತಾರೆ ಮತ್ತೆ ಹೇಳ್ತಾರೆ, ನಾನ್ ಹೇಗೆ ಇಲ್ಲಿದ್ದೀನೋ ಅದಕ್ಕಿಂತ ತುಂಬಾ ಮುಖ್ಯವಾಗಿ ಸೂರ್ಯ ತನ್ನ ಜಾಗದಲ್ಲಿರಬೇಕು. ಸೂರ್ಯ ಇಲ್ಲದೇ ಇರುವಾಗ ಜನರಿಗೆ ತುಂಬಾ ಕಷ್ಟ ಆಗುತ್ತೆ. ಯಾವ ಕೆಲಸವನ್ನ ಯಾವಾಗ ಮಾಡಬೇಕು, ಈ ರೀತಿಯ ವಿಷಯಗಳು ಅವರಿಗೆ ಅರ್ಥ ಆಗಲ್ಲ. ಆದ್ರೆ ಇದೇ ನಮ್ಮ ಕೋರಿಕೆ. ನಾವು ಏನ್ ಅನ್ಕೊಂಡಿವಂದ್ರೆ, ಇಲ್ಲಿ ಬಂದು ಬೇಡ್ಕೊಂಡ್ರೆ ಯಾರು ಕೂಡ ಬರಿಗೈಯಲ್ಲಿ ಹೋಗಲ್ಲ ಅಂತ ಎಲ್ರು ಹೇಳ್ತಾರೆ. ನಮ್ಮ ಆಸೆಯನ್ನ ನೀವು ನೆರವೇರಿಸಿ. ಸರಿ ಮಕ್ಕಳೇ, ನೀವು ಹೇಳ್ದ ಹಾಗೆ ಆಗ್ಲಿ, ನಿಮ್ಮ ಆಸೆ ನೆರವೇರುತ್ತೆ. ಇವತ್ತಿದ್ದ ಸ್ವಲ್ಪ ಸಮಯಕ್ಕೆ ನಿಮ್ಮ ಊರಲ್ಲಿ ಹಗ್ಲಲ್ಲಿ ನಾನು ಬರ್ತೀನಿ, ಸರಿನಾ? ಆಮೇಲೆ ಸೂರ್ಯ ಪಶ್ಚಿಮಕ್ಕೆ ಹೋಗ್ಬಿಡ್ತಾನೆ. ಚಂದ್ರನ ಮಾತು ಮುಗಿದ ಕೂಡಲೇ ಹಗಲಲ್ಲಿ ಇದ್ದಕ್ಕಿದ್ದ ಹಾಗೆ ಕತ್ಲ ಆಗುತ್ತೆ.
ಮಧ್ಯಾಹ್ನ ಪೂರ್ತಿ ಕತ್ತಲ ಆವರಿಸ್ಕೊಂಡ್ಬಿಡುತ್ತೆ. ಹಾಗೆ ಜನ ಯೋಚನೆ ಮಾಡಕ್ ಶುರು ಮಾಡ್ತಾರೆ. ಆದ್ರೆ ಮೋಹನ್ಗೆ ಅರ್ಥ ಆಗ್ಬಿಡುತ್ತೆ, ಇದು ಸಮೀರ್ ಮತ್ತೆ ಅಮ್ಮನ ಕೆಲ್ಸಾನೆ ಅಂತ. ಇದನ್ನ ನಿಜವಾಗ್ಲೂ ಆ ಎರಡು ಪಾಪಿಗಳೇ ಮಾಡಿರ್ಬೇಕು. ಅಯ್ಯಯ್ಯೋ, ಈಗ ಒಂದ್ ವರ್ಷದ ಹೋಮ್ವರ್ಕ್ ಅನ್ನ ನಾನು ಮಾಡ್ಬೇಕು. ಅಯ್ಯೋ, ಹಗಲಲ್ಲಿ ಚಂದ್ರ ಮೂಡಿದ್ದಂತ ವಿಷಯ ಎಲ್ಲ ಕಡೆ ಪ್ರಸಿದ್ಧಿ ಆಗ್ಬಿಡತ್ತೆ. ಅರ್ಧ ಜನ ಯೋಚನೆಯಲ್ಲಿ ಬೀಳ್ತಾರೆ, ಸ್ವಲ್ಪ ಜನ ನಿದ್ದೆ ಮಾಡ್ತಾ ಇರ್ತಾರೆ. ಎದ್ದೇಳ್ರಿ, ನೀವು ಕೆಲ್ಸಕ್ಕೆ ಹೋಗೋದ್ ಬೇಡ್ವಾ? ಸಮಯ ನೋಡಿ, ಬೆಳಿಗ್ಗೆ 11 ಆಗ್ಬಿಟ್ಟಿದೆ. ಬೆಳಗಿನ ಜಾವ 11 ಗಂಟೆನಾ ಇಲ್ಲ ರಾತ್ರಿ 11 ಗಂಟೆನಾ? ಈಗಿನವರೆಗೂ ನಾನು ನೈಟ್ ಅನ್ನ ಮಾತ್ರ ನೋಡ್ತಿದ್ದೇನೆ. ನಂಗೆ ನಿದ್ದೆ ಬರ್ತಾ ಇದೆ, ನನ್ನ ನಿದ್ದೆ ಮಾಡಕ್ ಬಿಡು. ಎಲ್ಲ ಶಾಲೆಗಳು ಬಂದ್ ಮಾಡ್ಬಿಡ್ತಾರೆ. ಫ್ಯಾಕ್ಟರಿಗಳಿಂದ ಎಲ್ಲ ಕೂಲಿಯವರು ಮನೆಗಳಿಗೆ ಹೋಗ್ಬಿಡ್ತಾರೆ. ಮತ್ತೆ ಯಾರು ರಾತ್ರಿ ಕೆಲಸ ಮಾಡ್ತಾ ಇದ್ರು ಅವರು ಅವರ ಕೆಲ್ಸಕ್ಕೆ ಓಡಿ ಓಡಿ ಹೋಗ್ತಾ ಇದ್ರು. ಹಾ, ತುಂಬಾ ಖುಷಿ ಆಗ್ತಿದ್ಯಲ್ಲ. ಸ್ವಲ್ಪ ದಿನ ಎಲ್ಲರೂ ಕೂಡ ತುಂಬಾ ತುಂಬಾ ಖುಷಿಯಾಗಿರ್ಬೋದು. ನೀನು ನಿಜವಾಗ್ಲೂ ಟ್ಯಾಲೆಂಟೆಡ್ ಕಣೋ. ಈ ರೀತಿ ಒಂದು ಘಟನೆಯನ್ನ ಇವತ್ತಿನವರೆಗೂ ಯಾರು ಮಾಡಿಲ್ಲ, ಮಾಡಕ್ಕೂ ಆಗಲ್ಲ. ಮೋಹನ್, ಒಂದು ವರ್ಷದ ಹೋಮ್ವರ್ಕ್ ಮಾಡೋದಕ್ಕೆ ತಯಾರಾಗಿರೋ ನೀನು ಈಗ ಸೋತ್ ಬಿಟ್ಟೆ. ಇಲ್ಲ, ನಾನಿನ್ನು ಸೋತಿಲ್ಲ. ನಾವು ಕಾಲೇಜ್ ಹೋಗೋ ತನಕ ಟೈಮ್ ಇದೆ. ಈಗ ಸ್ಕೂಲ್ ಮತ್ತೆ ಕಾಲೇಜಿಗೆ ರಜೆಯನ್ನ ಕೊಟ್ಟಿದ್ದಾರೆ. ಜನರು ಮನೆಯಲ್ಲೇ ಇದ್ದು ತುಂಬಾ ಟಯರ್ಡ್ ಆಗಿದ್ದಾರೆ. 4 ದಿನ ಕಳೀತು, ಜನ ಬೆಳಕನ್ನೇ ನೋಡ್ಲಿಲ್ಲ, ಜನ ಸೂರ್ಯನ ನೋಡ್ಲೇ ಇಲ್ಲ. ಅವರ ಮನೆಯಲ್ಲಿದ್ದ ರೇಷನ್ ಎಲ್ಲ ಪೂರ್ತಿ ಖಾಲಿ ಆಗ್ಬಿಡ್ತು. ಎಲ್ರೂ ಬಹಳ ಚಿಂತೆಗೊಳಗಾಗಿ ದೇವ್ರನ್ನ ಪ್ರಾರ್ಥನೆ ಮಾಡಕ್ ಶುರು ಮಾಡಿದ್ರು. ಹೇ ದೇವ್ರೆ, ನನ್ ಗಂಡ ಮನೆಯಲ್ಲಿ ಆರಾಮಾಗಿ ಮಲ್ಕೊಂಡಿದ್ದಾರೆ, ನನ್ ಮಕ್ಕಳು ಆರಾಮಾಗಿ ಆಟ ಆಡ್ಕೊಂಡಿದ್ದಾರೆ, ಮನೆಯಲ್ಲಿ ತಿನ್ನೋದಕ್ಕೆ ಒಂದು ಧಾನ್ಯ ಕೂಡ ಇಲ್ಲ. ಹೇ ದೇವ್ರೆ, ಸೂರ್ಯ ದೇವ್ರನ್ನ ಬೇಗ ಕರೀರಿ. ಆ ರಾತ್ರಿ ಅಮ್ಮನವರ ತಾತಂಗೆ ಬಹಳ ಹುಷಾರಿಲ್ದೆ ಆಗುತ್ತೆ. ಅಮ್ಮನ ತಂದೆ ತಾಯಿ ಮತ್ತೆ ಅಮ್ಮನ ಸ್ನೇಹಿತರು ತಾತನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಅಯ್ಯೋ, ಇಲ್ಲಿ ಯಾರು ಇಲ್ವಲ್ಲ, ಎಲ್ರೂ ಎಲ್ಲಿ ಹೋದ್ರು? ಆ ಕಡೆ ಇರ್ಬೋದು, ಬಾ ಇರು, ನಾನು ಹೋಗಿ ನೋಡ್ಕೊಂಡ್ಬರ್ತೀನಿ. ಬಾರಾ ಮೋಹನ್. ಮೋಹನ್ ಮತ್ತೆ ಸಮೀರ್ ಪೂರ್ತಿ ಆಸ್ಪತ್ರೆ ಹುಡುಕಾಡ್ಬಿಟ್ರು, ಆದ್ರೆ ಅವ್ರಿಗೆ ಯಾರು ಕೂಡ ಕಾಣೋದಿಲ್ಲ. ಎಲ್ಲ ಹಾಸ್ಪಿಟಲ್ ಅನ್ನು ನೋಡ್ಬಿಟ್ವಿ ನಾವು, ಆದ್ರೆ ಇಲ್ಲಿ ಯಾರು ಇಲ್ಲ. ಸ್ವಲ್ಪ ಹೊತ್ತಲ್ಲಿ ಅವ್ರಿಗೆ ಒಬ್ಬ ಮನುಷ್ಯ ಕಾಣ್ತಾನೆ. ಅವನು ಆ ಆಸ್ಪತ್ರೆಯ ಕಾಂಪೌಂಡರ್ ಆಗಿರ್ತಾನೆ. ಏ, ಅಲ್ಲಿ ನೋಡು, ಅಲ್ಲಿ ಕಾಂಪೌಂಡರ್ ಇದ್ದಾರೆ. ಹಾ, ಅವ್ರ ತ ಹೋಗಿ ಕೇಳಣ. ಅಣ್ಣ, ಇಲ್ಲಿ ಯಾರು ಇಲ್ಲ, ಎಲ್ರು ಎಲ್ಲಿ ಹೋದ್ರು? ನಮ್ ತಾತಂಗೆ ತುಂಬಾ ತುಂಬಾ ಹುಷಾರಿಲ್ಲ, ಏನಾದ್ರೂ ಮಾಡಿ. ನೋಡೋದಿಕ್ಕೆ ಡಾಕ್ಟರ್ ಬೇಕು, ಆದ್ರೆ ಇಲ್ಲಿ ಡಾಕ್ಟರ್ ಇಲ್ಲ. ಪಶ್ಚಿಮದಲ್ಲಿರೋ ಹಾಸ್ಪಿಟಲ್ಗೆ ಎಲ್ಲರೂ ಕೂಡ ಹೋಗಿದ್ದಾರೆ. ಅಲ್ಲಿಗೆ ನಿಮ್ ತಾತನ ಕರ್ಕೊಂಡು ಹೋಗಿ. ಇಲ್ಲಿ ನೈಟ್ ಇದೆಯಲ್ಲ, ಅದರಿಂದ ಎಲ್ಲರೂ ಕೂಡ ಅವರವರ ಮನೆಯಲ್ಲಿ ಹಾಗೆ ಉಳಿದ್ಬಿಟ್ರು. ನಾನು ಡಾಕ್ಯುಮೆಂಟ್ಸ್ ಎಲ್ಲ ತಗೋಬೇಕು, ಅದಕ್ಕೆ ಇಲ್ಲಿ ಬಂದೆ. ಬೇಗ ನಿಮ್ ತಾತನ ಕರ್ಕೊಂಡು ಹೋಗಿ. ಕಾಂಪೌಂಡರ್ನ ಮಾತನ್ನ ಕೇಳಿ ಅಮನ್ ಮತ್ತೆ ಅವನ ಸ್ನೇಹಿತರಿಗೆ ಅರ್ಥ ಆಗ್ಬಿಡುತ್ತೆ, ಅವರಿಂದ ಒಂದು ದೊಡ್ಡ ತಪ್ಪೆ ನಡೆದೋಗ್ಬಿಟ್ಟಿದೆ ಅಂತ. ನಾವು ತುಂಬಾ ದೊಡ್ಡ ತಪ್ಪನ್ನ ಮಾಡ್ಬಿಟ್ವಿ, ಹೀಗೆಲ್ಲ ಮಾಡಿರ್ಬಾರ್ದಿತ್ತು. ನಾವಿದನ್ನ ಬೇಗ ಸರಿ ಮಾಡ್ಲೇಬೇಕು. ನಾವೇನಕ್ಕೆ ಮತ್ತೆ ಆ ಇಚ್ಛಾಧಾರಿ ಟೆಂಪಲ್ಗೆ ಹೋಗಿ ಎಲ್ಲವನ್ನ ಸರಿ ಮಾಡಬಾರ್ದು? ಅವರು ನಮ್ಮ ಮಾತನ್ನ ಖಂಡಿತವಾಗಿ ಕೇಳ್ತಾರೆ. ಅಮನ್ ಅವರ ತಾತನ್ನ ಮತ್ತೆ ಸ್ನೇಹಿತರನ್ನ ಕರ್ಕೊಂಡು ಆ ಇಚ್ಛೆ ಪೂರೈಸೋ ದೇವಸ್ಥಾನಕ್ಕೆ ಬಂದ್ಬಿಡ್ತಾನೆ. ಮತ್ತೆ ಅಲ್ಲಿ ಹೋಗಿ ಒಳ್ಳೆ ಮನಸ್ಸಿನಿಂದ ಪ್ರಾರ್ಥನೆ ಮಾಡ್ತಾನೆ. ದೇವ್ರೆ, ನಾವು ದೊಡ್ಡ ತಪ್ಪು ಮಾಡ್ಬಿಟ್ವಿ, ನಮ್ ಫ್ರೆಂಡ್ಸ್ ಅನ್ನ ಕ್ಷಮಿಸ್ಬಿಡಿ, ಇನ್ ಮುಂದೆ ಈ ರೀತಿ ತಪ್ಪನ್ನ ಮಾಡೋದಿಲ್ಲ. ಅವರ ಪ್ರಾರ್ಥನೆಯನ್ನ ಕೇಳಿ ದೇವಸ್ಥಾನದಿಂದ ಒಂದು ಧ್ವನಿ ಹೊರಹೊಮ್ಮತ್ತೆ. ಹೇಳಿ ಮಕ್ಕಳೇ, ನಿಮ್ಗೆಲ್ಲ ಏನ್ ಬೇಕು? ಎಲ್ರೂ ಅವರವರ ಮಾತುಗಳನ್ನ ದೇವ್ರಿಗೆ ಹೇಳ್ತಾರೆ. ಇದನ್ನ ನೀವು ಸ್ವಯಂ ಚಂದ್ರದೇವನನ್ನೇ ಕೇಳ್ಕೋಬೇಕಾಗತ್ತೆ. ಆಗ ಇದ್ದಕ್ಕಿದ್ದ ಹಾಗೆ ಅಲ್ಲಿ ಚಂದ್ರದೇವ ಪ್ರತ್ಯಕ್ಷರಾಗ್ತಾರೆ. ಹೇಳಿ ಮಕ್ಕಳೇ, ನಿಮ್ಗೆ ಏನಾಯ್ತು? ಮಕ್ಕಳು ಅವರ ಸಮಸ್ಯೆಯನ್ನೆಲ್ಲ ಅವ್ರಿಗೆ ಹೇಳ್ತಾರೆ. ಮತ್ತೆ ಹೇಳ್ತಾರೆ, ಚಂದ್ರ, ನಾನು ನಿಮ್ಗೆ ಪ್ರಾಮಿಸ್ ಮಾಡ್ತೀನಿ, ಇನ್ ಮುಂದೆ ಈ ರೀತಿ ತಪ್ಪಲ್ಲ, ನಾವು ಮಾಡಲ್ಲ, ನಮ್ಮನ್ನ ಕ್ಷಮಿಸ್ಬಿಡಿ. ನಮ್ಮಿಂದ ಜನರು ತುಂಬಾ ಕಷ್ಟ ಪಡ್ತಾ ಇದ್ದಾರೆ. ಹಾ, ಇನ್ನೊಂದ್ಸತಿ ಈ ರೀತಿ ಹುಡುಗಾಟವನ್ನ ನಾವು ಮಾಡೋದೇ ಇಲ್ಲ, ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ. ನಾನು ನಿಮ್ಮ ಮಾತನ್ನ ಕೇಳ್ತೀನಿ, ಆದ್ರೆ ನೀವು ಒಳ್ಳೆ ರೀತಿ ಮನಸ್ಸಿಟ್ಟು ಓದ್ಬೇಕು, ಮತ್ತೆ ಈ ರೀತಿ ಹುಡುಗಾಟವನ್ನ ನೀವು ಯಾವತ್ತೂ ಕೂಡ ಮಾಡಬಾರ್ದು. ಇನ್ ಮುಂದೆ ಆ ರೀತಿ ಮಾಡೋದೇ ಇಲ್ಲ, ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ. ಚಂದ್ರದೇವರು ಅವರನ್ನ ಕ್ಷಮಿಸ್ಬಿಡ್ತಾರೆ. ಆಗ ಸೂರ್ಯದೇವ ಬಂದೇ ಬಿಡ್ತಾರೆ.
ಅದಾದ್ಮೇಲೆ ಅಮನ್ ಅವರ ತಾತನ್ನ ಆಸ್ಪತ್ರೆಯಲ್ಲಿ ತೋರಿಸ್ಬಿಡ್ತಾನೆ. ಅದಾದ್ಮೇಲೆ ಅವರು ಯಾವುದೇ ಷರತ್ತುಗಳನ್ನ ಇಡಬಾರ್ದು ಅಂತ ಪ್ರಾಮಿಸ್ ಮಾಡ್ಕೊಳ್ತಾರೆ.